ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚುನಾವಣೆಗಾಗಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದಂತಹ ಶಾಸಕ ಸ್ವತಃ ಪೇಚಿಗೆ ಸಿಲುಕಿಕೊಂಡಿರುವಂತಹ ಸನ್ನಿವೇಶ ಇದು. ಗ್ರೂಪ್ ಸದಸ್ಯರಿಂದಲೇ ಎಂಎಲ್ಎಗೆ ಹಿಗ್ಗಾಮುಗ್ಗ ಗ್ಲಾಸ್ ತೆಗೆದುಕೊಳ್ಳಲಾಗಿದೆ. ಚುನಾವಣೆ ಸಮೀಪಿಸುತ್ತಿದೆ ಅಂದ ತಕ್ಷಣ ಹಿಂಗಾದ್ರೂ ಜನರನ್ನ ತಲುಪಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಮಾಡೋದಕ್ಕೆ ಜನಪ್ರತಿನಿಧಿಗಳು ಮುಂದಾಗ್ತಾರೆ. ಅದೇ ರೀತಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡೋದಕ್ಕೆ ಹೋಗಿ ಆ ಗ್ರೂಪ್ ನಲ್ಲಿದ್ದಂತ ಸದಸ್ಯರಿಂದಲೇ ಆವಾಜ್ ಹಾಕಿಸ್ಕೊಂಡಿದ್ದಾರೆ ಎಂಎಲ್ಎ ಅವರು. ಮತದಾರರ ಆವಾಜ್ಗೆ ಜನಪ್ರತಿನಿಧಿ ಫುಲ್ ಸೈಲೆಂಟ್ ಆಗಿ ಹೋಗಿರುವಂತ ಒಂದು ಸ್ಟೋರಿ ಇದು. ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ ಶಾಸಕ ಎಂ ಕೆ ಸೋಮಶೇಖರ್ ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಮೈಸೂರಿನ ಕೆ ಆರ್ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಕ್ರಿಯೇಟ್ ಮಾಡಿದಂತ ವಾಟ್ಸ್ಆಪ್ ಗ್ರೂಪ್ ಇದಾಗುತ್ತೆ. ಗ್ರೂಪ್ನಲ್ಲೇ ಶಾಸಕರನ್ನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲೆಕ್ಷನ್ ಬಂದ ತಕ್ಷಣ ಜನ ನೆನಪಾದ್ರ ಅಂತ ಫುಲ್ ಕ್ಲಾಸ್ ತಗೊಂಡಿದ್ದಾರಂತೆ. ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶಾಸಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಜನ ಅನ್ನುವಂಥ ವಿಚಾರ ಕೂಡ ಇದೀಗ ಬಹಿರಂಗ ಆಗಿದೆ. ಚುನಾವಣೆ ಹತ್ರ ಬಂತು ಅಂದ ತಕ್ಷಣ ಜನಪ್ರತಿನಿಧಿಗಳು ಹೆಂಗಾದ್ರೂ ಮಾಡಿ ಜನರನ್ನ ತಲುಪಬೇಕು, ಈ ಬಾರಿ ಹೆಂಗಾದ್ರೂ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು, ವಾಟ್ಸ್ಆ್ಯಪ್, ಫೇಸ್ಬುಕ್ ಬೇಗ ಜನರನ್ನ ತಲುಪುವಂತ ಒಂದು ಮಾಧ್ಯಮ ಆಗಿ ಹೋಗ್ಬಿಟ್ಟಿದೆ. ಇದೇ ಐಡಿಯಾ ಉಪಯೋಗಿಸಿ ಎಂಎಲ್ಎ ಅವರು ವಾಟ್ಸ್ಆಪ್ ಗ್ರೂಪ್ ಒಂದನ್ನ ಕ್ರಿಯೇಟ್ ಮಾಡ್ತಾರೆ. ಗ್ರೂಪ್ ಸದಸ್ಯರಿಂದಲೇ ಎಂಎಲ್ಎ ಹಿಗ್ಗಾಮುಗ್ಗ ಕ್ಲಾಸ್ ಹೊಡೆದಿರುವಂತ ಒಂದು ಸನ್ನಿವೇಶ ಇದು. ಮತದಾರರನ್ನ ಸೆಳೆಯೋದಕ್ಕೆ ಹೋಗಿ ಮತದಾರರಿಂದಲೇ ಆವಾಜ್ ಹಾಕಿಸ್ಕೊಂಡಿದ್ದಾರೆ ಜನಪ್ರತಿನಿಧಿ. ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಕಾಂಗ್ರೆಸ್ ಶಾಸಕ ಎಂ ಕೆ ಸೋಮಶೇಖರ್ ಅವರು. ಇದೀಗ ಜನ ಆ ಗ್ರೂಪ್ನಲ್ಲೇ ಶಾಸಕರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಜನ ಏನು ದಡ್ರಲ್ಲ ಅನ್ನೋದು ಪ್ರೂವ್ ಆಗುತ್ತೆ ಈ ಮೂಲಕ. ಎಲೆಕ್ಷನ್ ಹತ್ರ ಬಂದ ತಕ್ಷಣ ಇವರಿಗೆಲ್ಲ ನೆನಪಾಗತ್ತಾ, ಈ ಹಿಂದೆನೆ ಮಾಡ್ಬೋದಿತ್ತಲ್ಲ ಗ್ರೂಪ್ ಕ್ರಿಯೇಟ್ ಮಾಡಿ ಜನರ ಸಮಸ್ಯೆ ಆಲಿಸ್ಬೋದಿತ್ತಲ್ವಾ? ಖಂಡಿತವಾಗಿ, ಮೈಸೂರಿನ ಒಂದು ಕೆ ಆರ್ ಕ್ಷೇತ್ರ ಈಗಾಗಲೇ ಚುನಾವಣೆಯ ಒಂದು ಕಾವು ಜೋರಾಗಿ ಪಡ್ಕೋತಾ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಕಾಂಗ್ರೆಸ್ ನೇರ ಒಂದು ಹಣಾಹಣಿಗೆ ಇಳಿದಿವೆ. ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಟಿಕೆಟ್ ಒಂದು ಪೈಪೋಟಿ ನಡೀತಾ ಇದೆ. ಇದರ ಒಂದು ಬೆನ್ನಲ್ಲಿ ಇದನ್ನ ಎನ್ಕ್ಯಾಚ್ ಮಾಡ್ಕೊಳ್ಳಲಿಕ್ಕೆ ಅಂತೇಳಿ ಮೈಸೂರಿನ ಕೆ ಆರ್ ಕ್ಷೇತ್ರದ ಶಾಸಕರಾದ ಸೋಮಶೇಖರ್ ಅವರು ಒಂದು ಗ್ರೂಪ್ ಅನ್ನ ಒಂದು ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಪಬ್ಲಿಕ್ ಆಗಿ ಇರುವಂತಹ ಗ್ರೂಪ್ ಆಗಿರುತ್ತೆ. ಅಂದ್ರೆ ಬರೋಬ್ಬರಿ ಒಂದು ಎರಡು ಅಲ್ಲ, ಏಳು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಏಳು ಗ್ರೂಪ್ ನಲ್ಲೂ ಕೂಡ ಸೋಮಶೇಖರ್ ಶಾಸಕರಾದ ಸೋಮಶೇಖರ್ ಅವರಿಗೆ ಒಂದು ಅಲ್ಲಿನ ಗ್ರೂಪ್ ನಲ್ಲಿದ್ದಂತ ಮತದಾರರು ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಚುನಾವಣೆ ಕೇವಲ ನಾಲ್ಕು ತಿಂಗಳಿದೆ, ನಾಲ್ಕು ವರ್ಷದಿಂದ ಮಾಡದಂತ ಒಂದು ಗ್ರೂಪ್, ನಾಲ್ಕು ವರ್ಷದಿಂದ ಮಾಡದಂತ ಯೋಜನೆಗಳು ಮತ್ತೆ ನಮ್ಮ ಸಮಸ್ಯೆಗೆ ಆಲಿಸಿದ ಒಂದು ಸ್ಪಂದನೆಗಳು ಈಗ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಮತದಾರರ ಒಂದು ಮಾತುಗಳಾಗಿತ್ತು. ಮಾತ್ರವಲ್ಲ, ನೇರವಾಗಿ ಶಾಸಕ ಸೋಮಶೇಖರ್ ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಅಂದ್ರೆ ನಮ್ಗೆ ಲೋನ್ ಬೇಕು ಅಂತೇಳಿ ನಿಮ್ಮ ಮನೆಗೆ ನಿಮ್ಮ ಆಫೀಸ್ ಬಳಿ ಬಂದಾಗ ನೀನು ನಿಮ್ಮ ಏರಿಯಾದಲ್ಲಿ ನನ್ನ ಏರಿಯಾದಲ್ಲಿ ನಿನ್ನನ್ನು ನೋಡಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಸೊ ಎಲ್ಲಾ ಆಕ್ರೋಶಗಳನ್ನ ಮತದಾರರು ಒಟ್ಟಾರೆಯಾಗಿ ಒಂದು ಪಕ್ಷವನ್ನ ಹೊರಹಾಕಿದ್ದಾರೆ. ಹಾಗಾಗಿ ಮುಜುಗರಕ್ಕೆ ಒಳಗಾದಂತ ಶಾಸಕರು ಆ ಗ್ರೂಪ್ ನಲ್ಲಿ ಅವರಿದ್ರೂ ಕೂಡ ಕಂಡು ಕಾಣದಂತೆ ಗಪ್ಚುಪ್ಪಾಗಿದ್ರು. ಸೊ ಇದನ್ನ ಈಗಾಗಲೇ ಅಲ್ಲಿರುವಂತ ಎಲ್ಲಾ ಮತದಾರರು ಕೂಡ ತಮ್ಮ ಒಂದೊಂದು ಮಾತುಗಳನ್ನ ಹಾಕಿ ಇದೊಂದು ಇಡಿಯೇಟ್ ಗ್ರೂಪ್, ಇದು ಕೆಲಸಕ್ಕೆ ಬಾರದಿರುವಂತ ಒಂದು ಗ್ರೂಪ್ ಅಂತೇಳಿ ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಈಗಾಗಲೇ ಶಾಸಕರು ಯಾವುದೇ ರಿಯಾಕ್ಟ್ ಮಾಡದೆ ಸುಮ್ಮನೆ ಆಗಿದ್ದಾರೆ. ಜೊತೆಯಲ್ಲಿ ಎಲ್ಲಾ ಒಂದು ಅಲ್ಲಿರುವಂತ ಗ್ರೂಪ್ ನ ಕೆಲವೊಂದು ಸದಸ್ಯರು ಮೋದಿಯವರ ಒಂದು ಫೋಟೋವನ್ನ ಆ ಒಂದು ಒಂದು ವಾಟ್ಸಪ್ ನ ಒಂದು ಡಿಪಿಗೆ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ಒಂದು ಹೊರಹಾಕಿದ್ದಾರೆ. ಮಾತ್ರವಲ್ಲ, ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿ ಸೋಮಶೇಖರ್ ಅವರಿಗೆ ಒಂದು ತರಾಟೆಗೆ ತೆಗೆದುಕೊಂಡ ಒಂದು ಘಟನೆಯೂ ಕೂಡ ಇಲ್ಲಿ ನಡೆದಿರುವಂತದ್ದು. ಅಂಕಿತ, ಮೋಸ್ಟ್ಲಿ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬೇಗ ಜನರನ್ನ ತಲುಪಿಬಿಡುತ್ತೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿದ್ರೇನೋ, ಈಗ ಅವರ ಒಂದು ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದಿದೆ ಅಲ್ವಾ? ಖಂಡಿತವಾಗ್ಲೂ ಅಂಕಿತ, ಯಾಕಂತಂದ್ರೆ ಇಷ್ಟು ದಿನ ಏನೋ ಕೆಲಸ ಮಾಡದಂತ ಅವರು ಇದೀಗ ಏಕೆ ಒಂದು ವಾಟ್ಸಪ್ ಗ್ರೂಪ್ ನ ಒಂದು ಕ್ರಿಯೇಟ್ ಮಾಡಿ ಜನರನ್ನ ಒಂದು ಒಲಿಸೋದಕ್ಕೆ ಒಂದು ಮುಂದಾಗ್ತಾರೆ. ಯಾಕಂದ್ರೆ ಕಳೆದ ಒಂದು 2013 ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಬಾರಿ ಒಂದು ಸೋಮಶೇಖರ್ ಅವರು ಒಂದು ಗೆದ್ದಿರ್ತಾರೆ. ಕೇವಲ 5,000 ಮತಗಳ ಒಂದು ಅಂತರದಲ್ಲಿ ಗೆದ್ದಿರ್ತಾರೆ. ಆ ಬಾರಿ ಬಿಜೆಪಿ ಕೆಜೆಪಿಯ ಒಂದು ಜಗಳ ಆಗಿರುತ್ತೆ. ಆದ್ರೆ ಈ ಬಾರಿನೂ ಕೂಡ ಬಿಜೆಪಿಗೆ ಭಾರಿ ಒಂದು ಪೈಪೋಟಿ ನಡೀತಾ ಇದೆ ಟಿಕೆಟ್ ಪಡ್ಕೋಬೇಕು ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿ ಇದನ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕಾಗಿ ಈಗ ಒಂದು 7 ಗ್ರೂಪ್ ಗಳನ್ನ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ಈ ಒಂದು ಕ್ರಿಯೇಟ್ ಮಾಡಿರುವಂತ ಗ್ರೂಪ್ ಅಂದ್ರೆ ಅವರ ಒಂದು ಮಂತ್ರವೇ ಈಗ ಅವರಿಗೆ ಒಂದು
ದುರಂತ ಆಗಿರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಇದೊಂದು ರೀತಿಯ ಒಂದು ದುರಂತಕಾರಿ ಒಂದು ವಿಷಯ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ಒಂದು ಲೆಫ್ಟ್ ಆಗ್ತಾ ಇದ್ದಾರೆ. ಗ್ರೂಪ್ ನಲ್ಲಿ ಏನು ತಮ್ಮ ಒಂದು ಆಕ್ರೋಶ ಇಟ್ಟು ತಮಗೆ ಯಾವುದೇ ಯೋಜನೆಗಳನ್ನ ಮಾಡ್ಕೊಳ್ತಾ ಇರುವಂತ ಒಂದು ಮತದಾರ ಸ್ಥಿರವಾಗಿ ಶಾಸಕರಿಗೆ ಒಂದು ವಾಟ್ಸಪ್ ನಲ್ಲಿ ಒಂದು ತರಾಟೆಗೆ ತೆಗೆದುಕೊಂಡು ನಿಂದಿಸಿ ಅವಶ್ಯ ಶಬ್ದಗಳನ್ನ ಒಂದು ಬೈದು ಈಗಾಗಲೇ ಎಲ್ಲರೂ ಕೂಡ ಒಂದು ಲೆಫ್ಟ್ ಆಗ್ತಿರೋದು ಮಾತ್ರವಲ್ಲ, ಅವರಿಗೆ ನೇರವಾಗಿ ನಿಮ್ಗೇನಾದ್ರೂ ತಾಕತ್ತಂತ ಏನಾದ್ರೂ ಇದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ನೀವ್ ಏನು ಯೋಜನೆ ಮಾಡಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ನೇರವಾಗಿ ಮತದಾರನೇ ಶಾಸಕರಿಗೆ ಹೇಳ್ತಿರುವಂತದ್ದು ನಿಜಕ್ಕೂ ಕೂಡ ಎಲ್ಲೊಂದ್ ಕಡೆ ಅವರ ಆಕ್ರೋಶ ಹೊರಹಾಕ್ತಿರುವಂತದ್ದು. ಅಂಕಿತ, ಇನ್ನು ವಾಟ್ಸ್ಆಪ್ ಗ್ರೂಪ್ ಅವರು ಯಾವ ಉದ್ದೇಶದಿಂದ ಕ್ರಿಯೇಟ್ ಮಾಡ್ತಾರೆ? ಜನಗಳನ್ನ ತಲುಪಬೇಕು, ಜನಗಳ ಸಮಸ್ಯೆಯನ್ನ ನೇರವಾಗಿ ಆಲಿಸಬೇಕು ಅಂತ. ಈಗ ಜನ ಸಮಸ್ಯೆ ಹೇಳ್ಕೊಂಡಾಗ ರೆಸ್ಪಾಂಡ್ ಮಾಡ್ಬೇಕಲ್ವಾ ಶಾಸಕರು? ಅಂಕಿತ, ಪ್ರಮುಖವಾಗಿ ಅವರ ಏನು ಸಮಸ್ಯೆಗಳು ಅಂತೇಳಿ ವಾಟ್ಸ್ಆಪ್ ನಲ್ಲಿ ಮಾತ್ರ ಈಗ ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ರು, ಆದ್ರೆ ನೇರವಾಗಿ ಮತದಾರನ ತಲುಪಬೇಕು ಅಂತ ಮಾಡ್ಕೊಂಡಿದ್ದ ಈ ಗ್ರೂಪ್ ನಲ್ಲಿ ಮತದಾರರಿಗೆ ಅವರಿಗೆ ಒಂದು ಚರಿಯೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರ ಸಮಸ್ಯೆ ಅಂತೇಳಿ ಮತದಾರ ನೇರವಾಗಿ ಸೋಮಶೇಖರ್ ಅವರ ಮನೆಗೆ ಹೋಗುವಂತದ್ದು, ಅವರ ಕಚೇರಿಗೆ ಹೋಗುವಂತದ್ದು, ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಡಿ ಅಂತ ಹೋದಂತ ಸಂದರ್ಭದಲ್ಲಿ ನೀನು ನಮ್ಮ ಏರಿಯಾದವನ, ನಮ್ಮ ಏರಿಯಾದಲ್ಲಿ ಇದೀಯಾ, ನೀನು ಎಷ್ಟನೇ ಕ್ರಾಸ್ ನಲ್ಲಿ ಇದೀಯಾ, ಈ ರೀತಿಯಾದಂತ ಕ್ವಶನ್ ಗಳು ನಿಜಕ್ಕೂ ಕೂಡ ಮತದಾರರಿಗೆ ಎಲ್ಲೋ ಒಂದ್ ಕಡೆ ಬೇಸರವನ್ನ ಅವನು ಉಂಟು ಮಾಡಿತ್ತು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಮತದಾರ ಕೆಆರ್ ಕ್ಷೇತ್ರದಲ್ಲಿ ಇದ್ರು ಕೂಡ ಅವರನ್ನು ನೀನ್ ಇಲ್ಲಿದೀಯಾ ಅಂತ ಯಾವಾಗ ಪ್ರಶ್ನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಬೇಸರ ಆಗಿತ್ತು. ಆ ಒಂದು ಬೇಸರ, ಆ ಒಂದು ಕೋಪ, ಒಂದು ಆಕ್ರೋಶ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಈ ಒಂದು ಗ್ರೂಪ್ ನಲ್ಲಿ ಹೊರ ಬಂದಿರುವಂತದ್ದು. ಹಾಗಾಗಿ ಶಾಸಕರಾದಂತ ಸೋಮಶೇಖರ್ ಅವರಿಗೆ ಈಗ ಕ್ಷೇತ್ರದ ಮತದಾರರು ಹೇಗಿದ್ದಾರೆ, ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ, ಯಾವ ಕಡೆ ಈಗ ಒಂದು ಕ್ಷೇತ್ರದ ಮತದಾರರು ಒಂದು ಹೊರವನ್ನ ತೋರ್ತಾರೆ, ಎಲ್ಲ ಒಂದು ಒಂದು ಮೇಲ್ನೋಟದ ಒಂದು ಚಿತ್ರಣ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರದ ಮತದಾರ ಯಾವ ರೀತಿಯಾಗಿ ಶಾಸಕರಿಗೆ ಒಂದು ತರಾಟೆ ತೆಗೆದುಕೊಳ್ತಾನೆ ಅಂತೇಳಿ ಕಾವು ನೋಡ್ಬೇಕಾಗತ್ತೆ. ಅಂಕಿತ, ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.